ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಹೋಟೆಲ್ ಸ್ಟೈಲ್ನಲ್ಲಿ ಗೀ ರೈಸ್ ಮತ್ತು ವೆಜ್ ಕುರ್ಮಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕುರ್ಮಾ ಗೀ ರೈಸ್ಗೂ ಒಳ್ಳೆ ಕಾಂಬಿನೇಷನು, ಹಾಗೆ ಮತ್ತು ರೋಟಿ ಚಪಾತಿ ಪೂರಿ ಜೊತೆನೂ ಕಾಂಬಿನೇಷನು. ಬನ್ನಿ, ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಗೀ ರೈಸ್ ಮಾಡಲು ಬೇಕಾದಂತಹ ಸಾಮಗ್ರಿಗಳು, ನಾನಿಲ್ಲಿ ಮಸಾಲೆ ಪದಾರ್ಥಗಳನ್ನ ಒಂದು ಚಕ್ರ ಮೊಗ್ಗು ತಗೊಂಡಿದ್ದೀನಿ, ಇದು ಒಂದು ಏಲಕ್ಕಿ, ಕಪ್ಪೆ ಏಲಕ್ಕಿ ತಗೊಂಡಿದ್ದೀನಿ, ಒಂದು 4 ಲವಂಗ, ಒಂದು 2 ಪಲಾವ್ ಎಲೆ, ಮತ್ತೆ ಒಂದು 2 ಏಲಕ್ಕಿನ ತಗೊಂಡಿದ್ದೀನಿ. ಹಾಗೆ ಒಂದು 2 ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಈರುಳ್ಳಿನ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಹಸಿ ಮೆಣಸಿನಕಾಯಿನ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ, ಮಸಾಲೆಗಳು ಆದಂತಹ. ಆ ನಂತರ ಇಲ್ಲಿ 1 ಕಪ್ನಷ್ಟು ನಾನು ಅಕ್ಕಿಯನ್ನ ತಗೊಂಡಿದ್ದೀನಿ, ಬಾಸುಮತಿ ಅಕ್ಕಿ ಇದೆ. ಆ ನಂತರ ತುಪ್ಪ ಬೇಕಾಗತ್ತೆ, ಒಂದು 1/4 ಕಪ್ನಷ್ಟು ತಗೊಂಡಿದ್ದೀನಿ. ಇವಿಷ್ಟು ಪದಾರ್ಥಗಳು ಗೀ ರೈಸ್ಗೆ ಬೇಕಾಗುತ್ತೆ. ಈಗ ನಾನು ಒಂದು ಕುಕ್ಕರ್ಗೆ ತುಪ್ಪನ ಹಾಕೊಂಡಿದ್ದೀನಿ. ಈ ತುಪ್ಪ ಕಾದ ನಂತರ ಗೋಡಂಬಿ ಮತ್ತೆ ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ. ಆ ನಂತರ ಕಪ್ಪು ಏಲಕ್ಕಿ ಮತ್ತೆ ಚಕ್ರ ಮೊಗ್ಗು, ಲವಂಗ, ಏಲಕ್ಕಿ ಹಾಕೊಳ್ತಾ ಇದ್ದೀನಿ, ಮತ್ತೆ ಹಾಗೆ ಚಕ್ಕೆನೂ ಕೂಡ ಹಾಕೊಳ್ತಾ ಇದ್ದೀನಿ. ಇವೆಲ್ಲ ಮಸಾಲೆ ಪದಾರ್ಥಗಳು ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಹಾಕೊಳ್ಬೇಕಾಗುತ್ತೆ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಣ. ಈಗ ಸ್ವಲ್ಪ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ನಾನು ಈ ಅಕ್ಕಿಯನ್ನ 30 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ, ಅದನ್ನ ನೀಟಾಗಿ ತೊಳೆದ್ಬಿಟ್ಟು 2 ಸಾರಿ ತೊಳೆದು ನೆನೆಸಿಟ್ಟಿರೋದನ್ನ ಹಾಕೊಳ್ತಾ ಇದ್ದೀನಿ. ಅಕ್ಕಿನ 1 ಕಪ್ ಅಕ್ಕಿಗೆ ಅದೇ ಕಪ್ನ ಅಟ್ಟೆಲಿ 2 ಕಪ್ನಷ್ಟು ನೀರು ಹಾಕೊಳ್ಬೇಕಾಗುತ್ತೆ. ಇದನ್ನ ಸ್ವಲ್ಪ ನಾವಿದನ್ನ ಫ್ರೈ ಮಾಡ್ಕೊಳ್ಬೇಕು. ಗೀ ರೈಸ್ ಅಂದ್ರೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೇನೆ ಒಳ್ಳೇದು. ನಾನಿದಕ್ಕೆ 2 ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ 1-2 ಸೀಟಿ ಕೂಗಿಸಿದ್ರೆ ಸಾಕಾಗತ್ತೆ, ಜಾಸ್ತಿ ಏನು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ 2 ಸೀಟಿ ಕೂಗಿಸ್ಕೊಳ್ಬೇಕಾಗತ್ತೆ. ಇವಾಗ ಪ್ರೆಷರ್ ಕಡಿಮೆ ಆಗಿದೆ, ನೋಡೋಣ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಆಗಿದೆ ಅಂತ, ತುಂಬಾ ಚೆನ್ನಾಗಿ ಮತ್ತೆ ಘಮ್ ಅಂತ ವಾಸನೆ ಬರ್ತಾ ಇದೆ. ಈಗ ಇದ್ರ ಜೊತೆ ಒಂದು ನಾವು ಕುರ್ಮಾ ಮಾಡ್ಕೊಂಡ್ಬಿಡೋಣ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಮೇಲೆ ಹಾಕೊಳ್ತಾ ಇದ್ದೀನಿ. ಈ ವೆಜ್ ಕುರ್ಮಾ ಮಾಡಲು ಬೇಕಾದಂತಹ ಸಾಮಗ್ರಿಗಳು, ಇಲ್ಲಿ ಒಂದು ಕ್ಯಾರೆಟ್ ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಕಾಳು 1 ಕಪ್ ತಗೊಳ್ಬೇಕಾಗತ್ತೆ. ನನಗೆ ಹಸಿ ಬಟಾಣಿ ಕಾಳು ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಒಣ ಬಟಾಣಿ ಕಾಳನ್ನ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಹಾಗೆ ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 6-8 ಬೀನ್ಸ್ ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆನ, ಮೀಡಿಯಂ ಸೈಜ್ನ ಆಲೂಗಡ್ಡೆನ ಕಟ್ ಮಾಡಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಟೊಮೆಟೋನ ತಗೊಂಡಿದ್ದೀನಿ. ಹಾಗೆ ನಾನು ರುಬ್ಬೋದಕ್ಕೆ ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಾಯಿ ತುರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1 ಸಣ್ಣ ಗೆಡ್ಡೆಯಷ್ಟು, ಹಾಗೆ ಇಲ್ಲಿ 1 ಇಂಚಿನಷ್ಟು ಶುಂಠಿ, 1 ಚಮಚದಷ್ಟು ಧನಿಯಾನ ಹುರಿದಿಟ್ಕೊಂಡಿದ್ದೀನಿ. ಚಕ್ಕೆ 1 ಇಂಚಿನಷ್ಟು ತಗೊಂಡಿದ್ದೀನಿ. 2 ಲವಂಗ, ಏಲಕ್ಕಿ ಮತ್ತೆ 1 ಚಮಚದಷ್ಟು ಜೀರಿಗೆ, ಇವೆಲ್ಲವುಗಳನ್ನು ಹುರ್ಕೊಳ್ಬೇಕಾಗತ್ತೆ. ಆ ನಂತರ 1-10 ಗೋಡಂಬಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ, ಮತ್ತೆ ಒಂದ್ ಸ್ವಲ್ಪ ಒಗ್ಗರಣೆಗೆ ಹಾಕೋದಕ್ಕೆ ಎಣ್ಣೆ ಮತ್ತೆ ಉಪ್ಪು, ಇಷ್ಟು ಸಾಮಗ್ರಿಗಳು ಬೇಕಾಗತ್ತೆ. ಈಗ ಮೊದಲಿಗೆ ನಾವು ಮಸಾಲೆ ಪದಾರ್ಥಗಳನ್ನ ರುಬ್ಕೊಳ್ಳೋಣ. ಈಗ ನಾನು ಒಂದ್ ಜಾರಿಗೆ ಹುರಿದಿರುವಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಕಾಯಿ,
ಹೋಳುಗಳನ್ನ ಹಾಕ್ತಾ ಇದೀನಿ. ಶುಂಠಿ ಹಾಕೊಡ್ತಾ ಇದೀನಿ, ಮತ್ತೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದೀನಿ. ಆ ನಂತರ ಗೋಡಂಬಿನ ಹಾಕೊಳ್ತಾ ಇದೀನಿ, ಹಾಗೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ಬೇಕಾಗತ್ತೆ. ನಾನಿಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಮಾಡಿಬಿಟ್ಟಿದೆ, ಸಾರಿ ವೀಕ್ಷಕರೇ. ಇವಿಷ್ಟು ಪದಾರ್ಥಗಳನ್ನ ಹಾಕೊಳ್ಬೇಕಾಗತ್ತೆ. ಹಾಗೆ ನಾನಿಲ್ಲಿ ಟೊಮೆಟೊನು ಕೂಡ ಹಾಕೊಳ್ತಾ ಇದೀನಿ. ಇವೆಲ್ಲ ಹಾಕಿದ ನಂತರ ಇದನ್ನ ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಳ್ಳೋಣ. ಇವಾಗ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಈ ಟೊಮೆಟೊನಲ್ಲಿ ನೀರಿರತ್ತೆ. ಈಗ ಮಸಾಲೆ ಪದಾರ್ಥಗಳನ್ನು ಕೂಡ ರುಬ್ಬಿಟ್ಕೊಂಡಿದೀನಿ. ಹಾಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 2-3 ಚಮಚದಷ್ಟು ಎಣ್ಣೆನ ಹಾಕಿದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದೀನಿ, ಹಾಗೆ ಕರಿಬೇವಿನ ಸೊಪ್ಪು. ಆ ನಂತರ ನಾವೇನ್ ಮಾಡೋಣ, ಇವಾಗ ರುಬ್ಬಿಟ್ಕೊಂಡಿರೋ ಒಂದು ಮಸಾಲೆ ಏನಿರುತ್ತೆ ನೋಡಿ, ಅದನ್ನ ನಾವು ಮೊದಲು ಇದನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ವಾಸನೆ, ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆದಷ್ಟು ಸಣ್ಣ ಉರಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ತಳ ಸೀದ್ ಹೋಗೋ ಚಾನ್ಸಸ್ ಇರಲ್ಲ. ಇವಾಗ ಚೆನ್ನಾಗಿ ಫ್ರೈ ಮಾಡಿದೀನಿ, ಈರುಳ್ಳಿನ ಹಾಕೊಳ್ತಾ ಇದೀನಿ. ಆ ನಂತರ ಬೀನ್ಸ್ ಹಾಕೊಳ್ಳೋಣ, ಎಲ್ಲಾ ತರಕಾರಿಗಳನ್ನು ಹಾಕೊಳ್ಬೇಕಾಗತ್ತೆ. ಆಲೂನು ಹಾಕೊಳ್ತಾ ಇದೀನಿ, ಕ್ಯಾರೆಟ್ ಹಾಕೊಳ್ತಾ ಇದೀನಿ, ಆ ನಂತರ ಬಟಾಣಿ ಕಾಳು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೀರು ಹಾಕೊಳ್ತಾ ಇದ್ದೀನಿ. ಈ ಗೀ ರೈಸ್ ಜೊತೆ ಕುರ್ಮಾ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಈಗ ನಾನು ರುಬ್ಬೋವಾಗ ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೆ, ಈಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ. ಈಗ ಇದನ್ನ ಎದ್ ಕ್ಲೋಸ್ ಮಾಡ್ಬಿಡೋಣ. ಇದನ್ನ 2 ಕೂಗಿಸ್ಕೊಳ್ಬೇಕಾಗತ್ತೆ. ಇವಾಗ 2 ಕೂಗಿಸ್ಕೊಂಡ ನಂತರ ಕುರ್ಮಾ ಕೂಡ ರೆಡಿ ಇದೆ. ನೋಡೋಣ ಈಗ ಹೇಗಾಗಿದೆ ಅಂತ. ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇದು ಕೂಡ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಮೇಲೆ ಎಲ್ಲ ಎಣ್ಣೆ ತೇಲ್ತಾ ಇದೆ, ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಕೂಡ. ಇದು ಚಪಾತಿ ಪೂರಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಗೀ ರೈಸ್ ಜೊತೆ ಇದನ್ನ. ನೋಡಿದ್ರಲ್ಲ ವೀಕ್ಷಕರೇ, ಗೀ ರೈಸ್ ಮತ್ತೆ ವೆಜ್ ಕುರ್ಮಾ ಎಷ್ಟು ಟೇಸ್ಟಿ ಆಗಿರುತ್ತೆ. ಇವೆರಡು ಒಳ್ಳೆ ಕಾಂಬಿನೇಷನ್, ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಗೀ ರೈಸ್ ಜೊತೆ ಸರ್ವ್ ಮಾಡ್ಕೊಂಡಿದೀನಿ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.